ಲಾರೆನ್ಸ್ ಬಿಷ್ಣೋಯ್ ಈ ಹೆಸರು ಕೇಳಿದರೆ ಸಾಕು ಬಾಲಿವುಡ್ನ ಬ್ಯಾಡ್ ಬಾಯ್ ಸಲ್ಮಾನ್ ಖಾನ್ ಕೂಡ ಒಂದು ಕ್ಷಣ ಬೆವರುತ್ತಾರೆ. ಖಾಲಿಸ್ತಾನಿ ಭಯೋತ್ಪಾದಕರು ನಿಂತಲ್ಲೇ ನಡುಗುತ್ತಾರೆ. ಜೈಪುರ ಕೋರ್ಟ್ ಆವರಣದಲ್ಲೇ ಸಲ್ಮಾನ್ ಖಾನ್ನ ಹೊಡೆದು ಹಾಕ್ತೀವಿ ಎಂದು ಆರ್ಭಟಿಸುತ್ತಾನೆ ಈ ಲಾರೆನ್ಸ್. ಈತನ ಒಂದು ಆಜ್ಞೆಗೆ 700 ಜನ ಶಾರ್ಪ್ ಶೂಟರ್ಗಳು ಕಾದು ಕುಳಿತಿರುತ್ತಾರೆ ಅಂದ್ರೆ ಈತನ ನೆಟ್ವರ್ಕ್ ಅದ್ಯಾವ ಮಟ್ಟಿಗೆ ಇರಬೇಡ. ಹಾಗಾದ್ರೆ ಯಾರೀತ? ಒಬ್ಬ ಪೊಲೀಸ್ ಪೇದೆಯ ಮಗನಾಗಿ ಕಾನೂನು ಪದವೀಧರನಾಗಿ ಲಾರೆನ್ಸ್ ಕಟ್ಟಿದ ಗ್ಯಾಂಗ್ ಇದೆಯಲ್ಲ, ಅದೆಷ್ಟೋ ರಾಷ್ಟ್ರಗಳ ನಿದ್ದೆಗೆಡಿಸಿಬಿಟ್ಟಿದೆ. ತನ್ನನ್ನು ತಾನು ಭಗತ್ ಸಿಂಗ್ ಅಭಿಮಾನಿ, ಗೋಪೂಜಕ ಎಂದು ಹೇಳಿಕೊಳ್ಳುವ ಬಿಷ್ಣೋಯ್ ಅದೆಷ್ಟೋ ಕೊಲೆಗಳಲ್ಲಿ ಆರೋಪಿಯಾಗಿದ್ದಾನೆ. ಅಕ್ರಮ ಶಸ್ತ್ರಾಸ್ತ್ರ ಸಾಗಾಣಿಕೆಯಲ್ಲಿ ಪಂಟರೆನಿಸಿಕೊಂಡಿದ್ದಾನೆ. ಕಾಲೇಜಿನಲ್ಲಿ ನಡೆದ ಚುನಾವಣೆಯಲ್ಲಿನ ಒಂದು ಸೋಲು ಲಾರೆನ್ಸ್ ನನ್ನ ಭೂಗತ ಜಗತ್ತಿಗೆ ಎಳೆದು ತಂದು ಬಿಡುತ್ತೆ. ಫೆಬ್ರವರಿ 12, 1993 ಹರಿಯಾಣದಲ್ಲಿ ಜನಿಸಿದ ಲಾರೆನ್ಸ್ ಬಿಷ್ಣೋಯ್ ಬಾಲ್ಯದಿಂದ ಬುದ್ಧಿವಂತ ವಿದ್ಯಾರ್ಥಿಯಾಗಿದ್ದ. ನಂತರ ಚಂಡೀಗಢದ ಡಿಎವಿ ಕಾಲೇಜಿನಲ್ಲಿ ಕಾನೂನು ಪದವಿ ವಿದ್ಯಾಭ್ಯಾಸ ಆರಂಭಿಸುತ್ತಾನೆ ಲಾರೆನ್ಸ್. ಆ ಕಾಲೇಜಿನಲ್ಲಿ ಲಾರೆನ್ಸ್ಗೆ ಪರಿಚಯ ಆದವನೇ ಗೋಲ್ಡಿಬ್ರಾರ್. ಕಾಲೇಜಿನಲ್ಲಿ ಚಿರಪರಿಚಿತನಾಗಿದ್ದ ಲಾರೆನ್ಸ್ ಸ್ಟೂಡೆಂಟ್ ಪ್ರೆಸಿಡೆಂಟ್ ಚುನಾವಣೆಗೆ ನಿಂತುಕೊಂಡು ಸೋತು ಬಿಡ್ತಾನೆ. ಚುನಾವಣೆಯಲ್ಲಿ ಗೆದ್ದಿದ್ದ ಉದಯ್ ಸಿಂಗ್ ಎಂಬಾತನೊಂದಿಗೆ ಲಾರೆನ್ಸ್ನ ಜಗಳ ತಾರಕಕ್ಕೇರುತ್ತದೆ. ಕಾಲೇಜು ವಿದ್ಯಾರ್ಥಿಗಳಲ್ಲಿ ಎರಡು ಗ್ಯಾಂಗ್ಗಳು ಮಾರ್ಪಡುತ್ತವೆ. ಇದೇ ಸಮಯದಲ್ಲಿ ಗನ್ನೊಂದನ್ನ ಅಕ್ರಮವಾಗಿ ಕೊಂಡುಕೊಳ್ಳುವ ಲಾರೆನ್ಸ್ ಅಧಿಕೃತವಾಗಿ ಭೂಗತ ಲೋಕಕ್ಕೆ ಕಾಲಿಡುತ್ತಾನೆ. ಆ ದಿನ ಎರಡು ಗ್ಯಾಂಗ್ಗಳ ನಡುವೆ ನಡೆದ ಶೂಟೌಟ್ ಇಡೀ ನಗರವನ್ನೇ ಬೆಚ್ಚಿ ಬೀಳಿಸಿತ್ತು. ಇದೇ ಕೇಸ್ನಲ್ಲಿ ಮೊದಲ ಬಾರಿಗೆ ಲಾರೆನ್ಸ್ ವಿರುದ್ಧ ಎಫ್ಐಆರ್ ದಾಖಲಾಗುತ್ತೆ. ಆಗ ಆತನ ವಯಸ್ಸು ಕೇವಲ 19 ವರ್ಷ ಮಾತ್ರ. ಪೊಲೀಸರಿಂದ ರಕ್ಷಿಸಿಕೊಳ್ಳಲು ಹಾಗೂ ತನ್ನ ವಿರೋಧಿಗಳ ವಿರುದ್ಧ ಸೇಡು ತೀರಿಸಿಕೊಳ್ಳಲು ಭೂಗತ ಜಗತ್ತಿನ ಡಾನ್ಗಳ ಸಂಪರ್ಕಕ್ಕೆ ಬರುವ ಲಾರೆನ್ಸ್ ನೋಡ ನೋಡುತ್ತಿದ್ದಂತೆ ಒಬ್ಬ ಗ್ಯಾಂಗ್ ಸ್ಟಾರ್ ಆಗಿ ಬೆಳೆದು ನಿಲ್ಲುತ್ತಾನೆ. ಹಣ ಮತ್ತು ಅಧಿಕಾರದ ರುಚಿ ನೋಡಿದ ಲಾರೆನ್ಸ್ ತನ್ನ ಸುತ್ತ ಒಂದು ಅಭೇದ್ಯ ಕೋಟೆಯನ್ನೇ ಕಟ್ಟಿಕೊಂಡಿದ್ದ. ಕಿಡ್ನಾಪ್, ಮರ್ಡರ್, ಜೀವ ಬೆದರಿಕೆ, ಹೀಗೆ ಕೇವಲ 1 ವರ್ಷದ ಅವಧಿಯಲ್ಲಿ ಲಾರೆನ್ಸ್ ವಿರುದ್ಧ ಬರೋಬ್ಬರಿ 50 ಕೇಸುಗಳು ರಿಜಿಸ್ಟರ್ ಆದವು. 20ನೇ ವಯಸ್ಸಿನಲ್ಲಿ ಲಾರೆನ್ಸ್ ದೊಡ್ಡ ಗ್ಯಾಂಗ್ಸ್ಟರ್ ಆಗಿ ಬೆಳೆದು ಬಿಟ್ಟಿದ್ದ. ತನ್ನ ಗ್ಯಾಂಗ್ ಬಳಸಿಕೊಂಡು ಪಂಜಾಬ್ನ ದೊಡ್ಡ ದೊಡ್ಡ ಬಿಸ್ನೆಸ್ಮನ್ಗಳು, ಸಿನಿಮಾ ನಟರನ್ನ ಬೆದರಿಸಿ ಹಣ ಪೀಕಲು ಶುರು ಮಾಡಿದ್ದ. ಚಿಕ್ಕಪುಟ್ಟ ಕೇಸ್ಗಳಲ್ಲಿ ಜೈಲು ಸೇರುತ್ತಿದ್ದ ಲಾರೆನ್ಸ್ ತನ್ನ ಪವರ್ ಅನ್ನ ಬಳಸಿಕೊಂಡು ಮರುದಿನವೇ ಬಿಡುಗಡೆಯಾಗುತ್ತಿದ್ದ. ಆದರೆ 2014ರಲ್ಲಿ ರಾಜಸ್ಥಾನದಲ್ಲಿ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ಈತನನ್ನ ಜೈಲಿಗೆ ಅಟ್ಟಲಾಗಿತ್ತು. 2015ರಲ್ಲಿ ಪಂಜಾಬ್ನ ಜೈಲಿಗೆ ಈತನನ್ನ ಸಾಗಿಸುವಾಗ ತನ್ನ 8 ಜನ ಸಹಚರರೊಂದಿಗೆ ಸಿನಿಮೀಯ ರೀತಿಯಲ್ಲಿ ತಪ್ಪಿಸಿಕೊಂಡು ನೇಪಾಳವನ್ನ ತಲುಪಿಬಿಡುತ್ತಾನೆ ಲಾರೆನ್ಸ್. ನೇಪಾಳದಲ್ಲಿ ಕುಳಿತು ತನ್ನ ಗ್ಯಾಂಗ್ ಅನ್ನ ಇನ್ನಷ್ಟು ಗಟ್ಟಿಗೊಳಿಸಿದ ಲಾರೆನ್ಸ್ ಅಡ್ವಾನ್ಸ್ ಗನ್ಗಳು, ಮಿಸೈಲ್ ಗನ್ಸ್, ಗ್ರೈನೇಡ್ಗಳನ್ನ ಜಮಾ ಮಾಡಿ ಜಗತ್ತಿನ ಪ್ರಮುಖ ದೇಶಗಳಲ್ಲಿ ತನ್ನ ಗ್ಯಾಂಗ್ ಅನ್ನ ವಿಸ್ತರಿಸಿಬಿಟ್ಟಿದ್ದ. 6 ತಿಂಗಳಲ್ಲಿ ಪೊಲೀಸರು ಲಾರೆನ್ಸ್ ನನ್ನ ಮತ್ತೊಮ್ಮೆ ಅರೆಸ್ಟ್ ಮಾಡ್ತಾರೆ. ಆದರೆ ಈ ಬಾರಿ ಆತ ಇಡೀ ಗೇಮ್ ಅನ್ನ ಬದಲಾಯಿಸಿಬಿಟ್ಟ. ಜೈಲನ್ನೇ ತನ್ನ ಅಡ್ಡವಾಗಿಸಿಕೊಳ್ಳುವ ಲಾರೆನ್ಸ್ ಜೈಲಿನಲ್ಲಿಯೇ ಕುಳಿತು ತನ್ನ ಸಹಚರರೊಂದಿಗೆ ನಿರಂತರವಾಗಿ ಸಂಪರ್ಕ ಇಟ್ಟುಕೊಳ್ತಾನೆ. ವಾಟ್ಸಪ್ ಮೂಲಕ ಸುಪಾರಿ ಪಡೆದುಕೊಂಡು ಫೇಸ್ಬುಕ್ನಲ್ಲಿ ಓಪನ್ ಆಗಿ ಧಮಕಿ ಹಾಕಲು ಶುರುವಿಟ್ಟುಕೊಳ್ತಾನೆ. ಇವತ್ತು ಲಾರೆನ್ಸ್ ಸುಮಾರು 700 ಜನ ಶಾರ್ಪ್ ಶೂಟರ್ಗಳಿರುವ ಬಲಾಢ್ಯ ಸೈನ್ಯವನ್ನು ಕಟ್ಟಿಕೊಂಡಿದ್ದಾನೆ. ಥೈಲ್ಯಾಂಡ್, ಕೆನಡಾ, ಯುಕೆ ದೇಶಗಳಲ್ಲಿ ಕೂಡ ಈತನ ಗ್ಯಾಂಗ್ ಆಪರೇಷನ್ಗಳನ್ನ ಮಾಡುತ್ತಿದೆ. ಇಷ್ಟೆಲ್ಲ ಪ್ರಕರಣಗಳು ನಡೆದರೂ ಲಾರೆನ್ಸ್ ವಿರುದ್ಧ ಒಂದೇ ಒಂದು ಸಾಕ್ಷಿ ಕೂಡ ಸಿಗೋದೇ ಇಲ್ಲ. ಯಾಕಂದ್ರೆ ಆತ ಜೈಲಿನಲ್ಲಿದ್ದುಕೊಂಡೇ ಈ ಎಲ್ಲಾ ಆಪರೇಷನ್ಗಳನ್ನ ಮೇಂಟೈನ್ ಮಾಡ್ತಾ ಇದ್ದಾನೆ. ಲಾರೆನ್ಸ್ನ ಹೆಸರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಮಾಡಿದ್ದೆ ಪಂಜಾಬಿ ಸಿಂಗರ್ ಸಿದ್ದು ಮೂಸೆವಾಲಾ ಹತ್ಯೆ ನಂತರ. ಅಂದು ಕಾರಿನಲ್ಲಿ ಹೊರಟಿದ್ದ ಸಿದ್ದು ಮೂಸೆವಾಲನ್ನ ಸುತ್ತುವರೆದ ಬಂದೂಕುಧಾರಿಗಳು 2 ನಿಮಿಷಗಳ ಕಾಲ ಗುಂಡಿನ ಮಳೆ ಸುರಿಸಿ ಹತ್ಯೆಗೈದಿದ್ದರು. ಇದಾದ ಕೇವಲ 2 ಗಂಟೆಗಳ ನಂತರ ಲಾರೆನ್ಸ್ನ ಬಲಗೈ ಬಂಟ ಗೋಲ್ಡಿಬ್ರಾರ್ ಫೇಸ್ಬುಕ್ ಪೋಸ್ಟ್ ಹಾಕುವ ಮೂಲಕ ತಾವೇ ಸಿದ್ದು ಮೂಸೆವಾಲನನ್ನ ಮುಗಿಸಿದ್ದು ಎಂದು ಅನೌನ್ಸ್ ಮಾಡುತ್ತಾನೆ. ಈ ಮೂಲಕ ಲಾರೆನ್ಸ್ ಬಿಷ್ಣು ಎಂಬ ಗ್ಯಾಂಗ್ಸ್ಟರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮುನ್ನೆಲೆಗೆ ಬರ್ತಾನೆ. ಆದರೆ ಈತನ ಹೆಸರು ಭಾರತದಲ್ಲಿ ಚರ್ಚೆಗೆ ಬರೋದೇ ಸಲ್ಮಾನ್ ಖಾನ್ರ ವಿವಾದದಲ್ಲಿ. ವೀಕ್ಷಕರೇ, ಇಲ್ಲೊಂದು ಐತಿಹಾಸಿಕ ಸಂಪ್ರದಾಯವನ್ನ ನಾವು ನೆನಪು ಮಾಡಿಕೊಳ್ಳಬೇಕು. ಲಾರೆನ್ಸ್ ಹುಟ್ಟಿದ್ದು ಬಿಷ್ಣೋಯ್ ಸಮುದಾಯದಲ್ಲಿ. ತಲತಲಾಂತರಗಳಿಂದ ಪ್ರಕೃತಿಯನ್ನ ತಮ್ಮ ತಾಯಿಯಂತೆ ಕಾಪಾಡಿಕೊಂಡು ಬಂದಿರುವ ಈ ಸಮುದಾಯ 1730ರಲ್ಲಿ ಕೈಜರ್ಲಿ ಮರಗಳನ್ನು ಕಡಿಯಲು ಬಂದಿದ್ದ ಅಂದಿನ ರಾಜನ ಸೈನಿಕರ ವಿರುದ್ಧ ರಣವಿಕ್ರಮರಂತೆ ಹೋರಾಡಿದ್ದರು. ಈ ಹೋರಾಟದಲ್ಲಿ 363 ಜನ ಬಿಷ್ಣೋಯಿಗಳು ಪ್ರಾಣತೆತ್ತಿದ್ದರು. ಅಂದ್ರೆ ಪ್ರಕೃತಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಿರುವ ಈ ಸಮುದಾಯ ಕೃಷ್ಣ ಮೃಗಗಳನ್ನ ದೇವರ ರೂಪದಲ್ಲಿ ಆರಾಧಿಸುತ್ತದೆ. ಇದೇ ಕೃಷ್ಣ ಮೃಗ ಬೇಟೆಯಾಡಿದ ಕೇಸ್ನಲ್ಲಿ ಸಲ್ಮಾನ್ ಖಾನ್ ಜೈಲಿಗೆ ಹೋಗಿ ಜಾಮೀನಿನ ನಂತರ ಬಿಡುಗಡೆಯಾದ ನಂತರ ಲಾರೆನ್ಸ್ ಕಣ್ಣು ನೆಟ್ಟಿದ್ದೆ ಸಲ್ಮಾನ್ ಖಾನ್ ಮೇಲೆ. ಸಲ್ಮಾನ್ ಖಾನ್ ಜೋಧ್ಪುರ್ ಕೇಳಿದ್ರಲ್ಲ ಈತನ ರೋಷವನ್ನ.
ಪೊಲೀಸ್ ಜೀಪಿನಲ್ಲಿ ಕುಳಿತು ಪೊಲೀಸರ ಸಮ್ಮುಖದಲ್ಲಿ ಅಷ್ಟೇ ಅಲ್ಲ ಕೋರ್ಟ್ ಆವರಣದಲ್ಲಿ ಮಾಧ್ಯಮಗಳ ಎದುರು ಸಲ್ಮಾನ್ ಖಾನ್ ನನ್ನ ಹೊಡೆದು ಹಾಕ್ತೀವಿ ಎಂದು ರೋಷಾವೇಶದಿಂದ ಹೇಳಿಕೊಳ್ಳತಾನೆ ಲಾರೆನ್ಸ್ ಹಾಗಾಗಿ ಸಲ್ಮಾನ್ ಖಾನ್ ರಿಗೆ ಸರ್ಕಾರ ವೈ ಪ್ಲಸ್ ಸೆಕ್ಯೂರಿಟಿ ಕೊಟ್ಟಿದ್ದು 12 ಜನ ಕಮಾಂಡೋಗಳ ನೆರಳಿನಲ್ಲಿ ಸಲ್ಮಾನ್ ಇಂದಿಗೂ ಜೀವನ ನಡೆಸುವಂತಾಗಿದೆ ಇತ್ತೀಚೆಗೆ ಕೆನಡಾದಲ್ಲಿ ನಡೆದ ಖಾಲಿಸ್ತಾನಿಯೊಬ್ಬ ಹತ್ಯೆಯ ಹೊಣೆಯನ್ನ ಕೂಡ ಇದೇ ಲಾರೆನ್ಸ್ ನ ಗ್ಯಾಂಗ್ ಹೊತ್ತುಕೊಂಡಿದೆ ಲಾರೆನ್ಸ್ ಬಿಷ್ಣೋಯನ್ನ ಈ ದೇಶದ ಸಾಕಷ್ಟು ಯುವಕರು ತಮ್ಮ ರೋಲ್ ಮಾಡೆಲ್ ಅಂತ ನೋಡುತ್ತಿರುವುದು ಕಳವಳಕಾರಿ ಸಂಗತಿ ದೇಶ ವಿರೋಧಿಗಳನ್ನ ಕೊಂದು ಹಾಕಿದ ಮಾತ್ರಕ್ಕೆ ಈತ ದೇಶಭಕ್ತ ಆಗೋದಿಲ್ಲ ಈತನ ಮೇಲೆ ಸುಮಾರು 70 ಕ್ಕೂ ಹೆಚ್ಚು ಪ್ರಕರಣಗಳಿವೆ ಅಷ್ಟೇ ಅಲ್ಲ ಈತ ತನ್ನ ಗ್ಯಾಂಗಿಗೆ ಹೊಸ ಹುಡುಗರನ್ನ ನೇಮಿಸಿಕೊಳ್ಳುವುದು ಕೂಡ ಕಾಲೇಜುಗಳಿಂದಲೇ ಈತನನ್ನ ರೋಲ್ ಮಾಡೆಲ್ ಅಂತ ನೋಡುವ ಸಾಕಷ್ಟು ಯುವಕರು ಇಂದು ಈತನ ಗ್ಯಾಂಗ್ ಸೇರಿಕೊಳ್ಳುತ್ತಿರುವುದು ಅಪಾಯದ ಸಂಗತಿಯಾಗಿದೆ ಗ್ಯಾಂಗ್ ಕಟ್ಟಿಕೊಂಡು ಭೂಗತ ಜಗತ್ತಿಗೆ ಎಂಟ್ರಿ ಕೊಡುವ ಅದೆಷ್ಟೋ ಪುಡಿರೌಡಿಗಳು ಬೀದಿ ಹೆಣಗಳಾಗಿರುವ ಸಾಕಷ್ಟು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆಯೇ ಇವೆ ಒಂದು ಸುಸಂಸ್ಕೃತ ಪರಿವಾರದಲ್ಲಿ ಹುಟ್ಟಿ ಬೆಳೆದ ಕಾನೂನು ಪದವಿ ಪಡೆದು ಕಾನೂನಿನ ಗೌರವವನ್ನ ಎತ್ತಿ ಹಿಡಿಯಬೇಕಾಗಿದ್ದ ಲಾರೆನ್ಸ್ ಬಿಷ್ಣು ಎಂಬ ಯುವಕ ಇಂದು ಕಾನೂನನ್ನ ಕೈಗೆತ್ತಿಕೊಂಡು ಕುಖ್ಯಾತ ಗ್ಯಾಂಗ್ಸ್ಟರ್ ಆಗಿ ಬೆಳೆದು ನಿಂತಿದ್ದು ವಿಪರ್ಯಾಸವೇ ಸರಿ